ನಮ್ಮ ಕ್ಲಿನಿಕ್ ಅದೇನಾದ್ರು ಮಾಡ್ಬೋದಾಗಿದೆ. ನಾವು ಜನಕ್ಕೆ ಮಾತು ಕೊಟ್ಬಿಟ್ಟಿದ್ವಿ, ಈಗ ಬೀದಿ ವ್ಯಾಪಾರ ಖಾಲಿ ಮಾಡಿದ್ರಲ್ಲ ಸರ್, ಇದು ಇವ್ರಿಗೆ ಕೊಟ್ಬಿಡ ಸೆಂಟರ್ ಪ್ಲೇಸ್ ಆಯ್ತು ಬಿಡಪ್ಪ. ನಾವು ಈಗ ನೀವು ಜನರಿಗೆ ಇಲ್ಲಿ ಹೊರಗಡೆ ಕಳಿಸಿದಿರಲ್ಲ, ಶಾಸಕರು ಪರಿಹಾರ ಕೊಡ್ತಾ ಇದ್ದಾರೆ, ಇಲ್ಲೇ ಕಟ್ಬಿಟ್ಟು ಇಲ್ಲೇ ಮಾರ್ಕೆಟ್ ಇಮ್ಮಿಡಿಯೇಟ್ ಇದು ಪಾಸ್ ಮಾಡಿ ಮೀಟಿಂಗ್ ಪಾಸ್. ಸರ್ ಇದು ಹೈಕೋರ್ಟ್ ಅಲ್ಲಿ ಇದೆ, ಅದು ಕೋರ್ಟ್ ನಮ್ಮ ಜಾಗ ಅಂತೇಳಿ ಇದು ಮಾಡಿದ್ದಾರೆ. ನಾವು ಇಟ್ಕೊಳ್ಳಿ ಇಲ್ಲಿ, ಇಲ್ಲಿ ಮಾಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ, ಇದು ಇದೆ ಕ್ಲೀನ್ ಮಾಡಿಸ್ಬಿಟ್ಟು ಮಲ್ಟಿಸ್ಟೋರ್ ಇದು ಮಾಡಿ. ಎಸ್ ಸರ್, ಇಮ್ಮಿಡಿಯೇಟ್ ಆಗಬೇಕಿದ್ದ ಸಾಮಾನ್ಯ ಸಭೆ ರೆಗ್ಯುಲೇಷನ್ ನಾಳೆ 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 ಮಾಡಿ ಮಾರ್ಕೆಟ್ ಬಿಟ್ಕೊಡ್ಬೇಕು ಜಾಗ. ಸರಿ ಸರ್, ಅವ್ರು ಎಣ್ಣೆ ಮಾಡಿ. ಏನು ನಮ್ಮ ಮುಳಬಾಗಿಲು ತಾಲೂಕಿನ ಬೀದಿ ವ್ಯಾಪಾರಸ್ಥರು ಏನು ಅವ್ರ ಹಣವನ್ನು ತೋಡ್ಕೊಂಡಿದ್ರು. ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅಕ್ಕಂಪಕ್ಷ ಸರ್ಗೆ ವಿಷಯ ಮುಟ್ಟಿಸಿದ್ದೆ. ಇವತ್ತು ಬಂದು ಏನು ನಮ್ಮ ತಾಲೂಕು ಪಂಚಾಯತಿ ಜಾಗ ಇದೆ ಇದು, ಈ ಕೂಡಲೇ ನಾಳೆ ಮೀಟಿಂಗ್ ಮಾಡಿ ಹೊಸ ಮಾರ್ಕೆಟ್ ಓಪನ್ ಮಾಡಲಿಕ್ಕೆ, ಏನು ಬೀದಿ ವ್ಯಾಪಾರಸ್ಥರಿಗೆ ಎಲ್ಲ ಒಂದೇ ಜಾಗದಲ್ಲಿ ಸಿಗೋ ಥರ, ಒಂದೇ ಸೂರಿನಲ್ಲಿ ಸಿಗೋ ಥರ ವ್ಯವಸ್ಥೆಯನ್ನು ಇವತ್ತು ಆದೇಶವನ್ನು ಮಾಡಿದ್ದೀವಿ. ಸೊ ನಾಳೆ ಅಥವಾ ನಾಳಿದ್ದ ಮೀಟಿಂಗ್ ಪಾಸ್ ಮಾಡಿ ಬೇಗ ಕ್ಲೀನ್ ಮಾಡಿ ಅದು ಸುವ್ಯವಸ್ಥೆ ಮಾಡಿ ಎಲ್ಲ ಅಂಗಡಿಗಳು ಮುಳಬಾಗಿಲು ಟೌನಿನ ನಾಗರಿಕ ಬಂಧುಗಳಿಗೆ ಎಲ್ಲ ಒಂದೇ ಕಡೆ ಎಲ್ಲ ಐಟಮ್ ಸಿಗೋ ಥರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಬಹುಶಃ ಆದಷ್ಟು ಬೇಗ ಒಂದು ತಿಂಗಳು ಒಳಗಡೆ ಇದನ್ನು ವ್ಯವಸ್ಥೆ ಮಾಡಿ ನಾವು ಅಂಗಡಿ ಮುಗಿಲನ್ನು ವ್ಯವಸ್ಥೆ ಮಾಡಿ ಅವರಿಗೆ ನಾವು ಬಿಟ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬೀದಿ ವ್ಯಾಪಾರಸ್ಥ ನಮ್ಮನೇ ನಂಬ್ಕೊಂಡು ಬದುಕತಕ್ಕಂಥ ಜನ, ಆ ಜನಕ್ಕೆ ಅನ್ಯಾಯ ಮಾಡಬಾರ್ದನ್ನ ಕಾರಣಕ್ಕೋಸ್ಕರವಾಗಿ ಏನು ಇವತ್ತು ನಮ್ಮ ಟ್ರಾಫಿಕ್ಗೆ ಅನುಕೂಲ ಆಗೋ ಥರ ನಾಗರಿಕರಿಗೆ ಅನುಕೂಲ ಆಗೋ ಥರ ಏನು ಮಾಡಿಕೊಟ್ಟಿದ್ದಾರೆ, ನಾವು ಕೂಡ ಅವ್ರ ಜೀವನಕ್ಕೆ ಏನಾದರೂ ಮಾಡಿಕೊಡ್ಬೇಕನ್ನೋ ಉದ್ದೇಶದಿಂದ ನಾನು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಬಂದು ಈ ಜಾಗವನ್ನು ಅವರಿಗೆ ಮಡಪಾಗಿಡ್ತಾ ಇದ್ದೀವಿ. ಸೊ ಒಂದು ತಿಂಗಳ ಒಳಗಡೆ ಈ ಜಾಗವನ್ನು ವ್ಯವಸ್ಥೆ ಮಾಡಿ ಅವ್ರಿಗೆ ಬಿಟ್ಕೊಡ್ತೀವಿ.